ಕೃಷ್ಣಮೂರ್ತಿ, ಟಿವಿ ಫೈವ್, ಬೆಂಗಳೂರು. ಇವತ್ತಿನ ರೈತನ ಸ್ಥಿತಿ ಕೇವಲ ಮಳೆ ಮೇಲೆ ಮಾತ್ರ ನಿಯಂತ್ರಿತವಾಗಿಲ್ಲ, ಬದಲಾಗಿ ಕೃಷಿ ಯಂತ್ರೋಪಕರಣಗಳು ಕೂಡ ಅನ್ನದಾತನ ಅವಿಭಾಜ್ಯ ಅಂಗವಾಗಿ ಹೋಗ್ಬಿಟ್ಟಿದೆ. ಇದೇ ನಿಟ್ಟಿನಲ್ಲಿ ಬೆಂಗಳೂರಿನ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಹೊಸ ಆವಿಷ್ಕಾರವೊಂದನ್ನ ಮಾಡಿದ್ದಾರೆ. ಹಾಗಾದ್ರೆ ಏನದು ಆವಿಷ್ಕಾರ ಹೊಸದು, ಬನ್ನಿ ನೋಡೋಣ. ಉಳುಮೆ, ಬಿತ್ತನೆ, ಕ್ರಿಮಿನಾಶಕ ಸಿಂಪಡಣೆ, ಹೀಗೆ ವ್ಯವಸಾಯದ ಎಲ್ಲಾ ಹಂತದಲ್ಲೂ ಯಂತ್ರೋಪಕರಣಗಳು ಈಗ ಮುಖ್ಯವಾಗ್ಬಿಟ್ಟಿವೆ. ಆದ್ರೆ ವ್ಯವಸಾಯಕ್ಕೆ ಸಂಬಂಧಪಟ್ಟ ಎಲ್ಲಾ ಕೇಸುಗಳು ಒಂದೇ ಯಂತ್ರದಿಂದ ಆದ್ರೆ ಎಷ್ಟು ಚಂದ ಅಲ್ವಾ? ಸಿಲಿಕಾನ್ ಸಿಟಿಯ ಆಚಾರ್ಯ ಪಾಠಶಾಲಾ ಇಂಜಿನಿಯರಿಂಗ್ ಈ ನಿಟ್ಟಿನಲ್ಲಿ ಯಶಸ್ಸು ಸಾಧಿಸಿದ್ದಾರೆ. ಹಾಗೂ ರೈತರ ಕೈಗೆಟಕುವ ಬೆಲೆಯಲ್ಲಿ ವ್ಯವಸಾಯಕ ಯಂತ್ರವೊಂದನ್ನು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸಿದ್ಧಪಡಿಸಿದ್ದಾರೆ. ಪ್ರಸ್ತುತ ಇರುವ ವ್ಯವಸಾಯ ಯಂತ್ರಗಳಿಂದ ವಿದ್ಯಾರ್ಥಿಗಳು ತಯಾರಿಸುವ ಯಂತ್ರ ಬಹುಪಯೋಗ ಆಗಿದೆ. ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಏನೇನಿದೆ ಮಷೀನ್ಸ್, ಸೊ ಆ ಮಷೀನ್ಸ್ ಎಲ್ಲ ನೋಡಿ ಆ ಮಷೀನ್ಸ್ ನ ಯಾಕಿನ್ನ ಯೂಸ್ ಮಾಡ್ತಿಲ್ಲ ಅಂತೆಲ್ಲ ಪ್ರಶ್ನೆ ಮಾಡಿದಾಗ ಅವ್ರು ಹಲವಾರು ಸಮಸ್ಯೆಗಳು ಹೇಳಿದ್ರು. ಆ ಸಮಸ್ಯೆಗಳನ್ನೆಲ್ಲ ಕನ್ಸಿಡರ್ ಮಾಡಿ ಒಂದೇ ಮಷೀನ್ ಅಲ್ಲಿ ನಾಲ್ಕು ಅಟ್ಯಾಚ್ಮೆಂಟ್ಸ್ ಮಾಡೋ ರೀತಿ ಮಾಡಿದೀವಿ. ಸೊ ಒಂದು ಬಂದು ಉಳುಮೆ ಮಾಡಬಹುದು. ಉಳುಮೆ ಮಾಡಿದ ನಂತರ ಸೀಡ್ ಸೋಯಿಂಗ್ ಅಂದ್ರೆ ಬೀಜ ಬಿತ್ತನೆ ಮಾಡಬಹುದು ಮತ್ತು ಔಷಧಿ ಸಿಂಪಡಣೆ ಮಾಡಬಹುದು ಮತ್ತು ಭತ್ತನ ಒಂದೇ ಕುಯ್ಬಹುದು. ಸೊ ಎಲ್ಲ ಮಷೀನು ಕೂಡ ಒಂದೇ ಮಷೀನ್ ಅಲ್ಲಿ ಅಡಾಪ್ಟ್ ಮಾಡ್ಕೋಬಹುದು. ಸೊ ಅಡಾಪ್ಟ್ ಮಾಡಿಕೊಂಡು ಇದರ ನಮ್ಮ ಓವರ್ಆಲ್ ವೆಚ್ಚ ಬಂದು ಎಷ್ಟಾಗಿದೆ ಅಂದ್ರೆ 86,000 ಅಂದ್ರೆ 4 ಅಟ್ಯಾಚ್ಮೆಂಟ್ಸ್, ಈ ಮಷೀನು ಎಲ್ಲ ಕೂಡ ಒಂದೇ ಇದರಲ್ಲಿ ಆಗೋದ್ರಿಂದ ಯಂತ್ರವನ್ನ ತಯಾರಿಸಲು ತಗಲಿದ ವೆಚ್ಚ 86,000 ರೂಪಾಯಿ. ರೈತರು ಇದನ್ನ ಹೆಚ್ಚಿನ ಗೊಂದಲವಿಲ್ಲದೆ ಬಳಸಬಹುದಾಗಿದೆ. ರೈತರು ಉಪಯೋಗಿಯಾದ ಒಂದು ಮಷೀನ್ ಅನ್ನ ತಯಾರು ಮಾಡಿದ್ದಾರೆ, ಅದು ಬಹಳ ಸಂತೋಷ. ಯಾಕೆಂದ್ರೆ ಅದು ಉಳುಮೆ ಮಾಡೋದೊಂದೇ ಇಲ್ಲ, ಬಿತ್ತನೆ ಮಾಡೋದೊಂದು, ಆಮೇಲೆ ಸ್ಪ್ರೇ ಮಾಡುತ್ತೆ ಮತ್ತು ಕಳೆ ಕೀಳುತ್ತೆ ಮತ್ತು ಸ್ಪ್ರೇ ಎಲ್ಲ ರೀತಿಯಾದ ಕೆಲಸಗಳನ್ನು, ಆಮೇಲೆ ಸ್ಪ್ರೇ ಕೂಡ ಮಾಡುತ್ತೆ. ಯು ಕ್ಯಾನ್ ಯೂಸ್ ಆಸ್ ಎ ಪಂಪ್ ಆಲ್ಸೋ, ಅದು ಕೂಡ ಮಾಡ್ಬೋದು. ಇದಾದ್ಮೇ ಒಂದೇ ಮಿಷಿನು 5 in 1 ಆ ಥರ ಒಂದು ಮಿಷಿನ್ ಮಾಡಿರೋದು ಮಕ್ಕಳು ಒಂದು ಅದ್ವಿತೀಯ ಸಾಧನೆ. ಅವ್ರಿಗೆ ಬೇಕಾದ ಎಲ್ಲ ಸಲಹೆಗಳು ಮತ್ತು ಅನುಕೂಲಗಳೆಲ್ಲ ಮಾಡಿಕೊಟ್ಟಿದ್ದೀವಿ. ಸ್ವಲ್ಪ ಫ್ರೀ ಇದ್ರೂ ಸಾಕು, ಸಮಯ ವ್ಯರ್ಥ ಮಾಡ್ತಿದ್ದ ಯೂತ್ಗೆ ಈ ಬಾವಿ ಇಂಜಿನಿಯರ್ಗಳು ಮಾದರಿಯಾಗಿದ್ದಾರೆ. ಜೊತೆಗೆ ಕೃಷಿಕರ ಮೇಲಿರೋ ಪ್ರೀತಿಯನ್ನ ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ. ಕಿರಣ ಆರ್, ಟಿವಿ 5, ಬೆಂಗಳೂರು. ಅವರೆಲ್ಲ